ಎಲ್ಲರಿಗೂ ನಮಸ್ಕಾರ. ಈ ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 62 ಕೋವಿಡ್ ಪ್ರಕರಣಗಳು ಪಾಸಿಟಿವ್ ಬಂದಿರುತ್ತದೆ. ಇವರೆಲ್ಲರೂ ಕೂಡ ಮುಂಬೈನಿಂದ ಮಂಡ್ಯ ಜಿಲ್ಲೆಗೆ ವಿವಿಧ ದಿನಾಂಕಗಳಂದು ಬಂದಿರ್ತಾರೆ. ಇವರು ಮುಂಬೈನ ಸಂತಾಕ್ರೂಸ್, ಅಂಧೇರಿ, ನೆಹರು ನಗರ, ವಿಲೇಪಾರ್ಲೆ ಮತ್ತು ಮುಂಬೈ ವೆಸ್ಟ್ ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಹೋಟೆಲ್ನಲ್ಲಿ ಡ್ರೈವರ್ಗಳಾಗಿ, ಬ್ಯಾಂಕ್ನಲ್ಲಿ ಹೆಣ್ಮಕ್ಕಳು ಗೃಹಿಣಿಯಾಗಿ ಕೆಲಸವನ್ನು ಮಾಡಿಕೊಂಡಿರ್ತಾರೆ. ಈ 62 ಪ್ರಕರಣಗಳಲ್ಲಿ 41 ಪ್ರಕರಣಗಳು ಕೆಆರ್ಪೇಟೆ ತಾಲೂಕಿಗೆ ಬಂದಿದ್ದ ಅವರಲ್ಲಿ ಕಂಡುಬಂದಿದೆ ಮತ್ತು ಇನ್ನು 21 ಪ್ರಕರಣಗಳು ನಾಮಂಗಲ ತಾಲೂಕಿನಲ್ಲಿ ಬಂದವರಲ್ಲಿ ಕಂಡುಬಂದಿದೆ. ಒಟ್ಟು 62 ಪ್ರಕರಣಗಳ ಪೈಕಿ 26 ಪುರುಷರು, 23 ಮಹಿಳೆಯರು, 13 ಜನ ಮಕ್ಕಳಿರ್ತಾರೆ. ಅದರಲ್ಲಿ 7 ಗಂಡು ಮಕ್ಕಳು ಮತ್ತು 6 ಜನ ಹೆಣ್ಮಕ್ಕಳಿದ್ದಾರೆ. ಅದರಲ್ಲಿ 1 ವರ್ಷದ 2 ಮಕ್ಕಳಿದ್ದು 65 ವರ್ಷದವರು ಕೂಡ ಇದ್ದಾರೆ. 1 ವರ್ಷದಿಂದ 65 ವರ್ಷದವರೆಗೂ ಕೂಡ ಈ 62 ಪ್ರಕರಣಗಳಲ್ಲಿ ಕಂಡುಬಂದಿದೆ. ಇವರೆಲ್ಲರೂ ಕೂಡ ದಿನಾಂಕ 15/5/2020 ಹಾಗೂ 16/5/2020 ಮುಂಬೈನಿಂದ ನಿಪ್ಪಾಣಿ ಚೆಕ್ ಪೋಸ್ಟ್ ಮುಖಾಂತರ ಬಂದು ಆನೆಗೋಳ, ಕೆಆರ್ಪೇಟೆಯ ಆನೆಗೋಳ ಮತ್ತು ನಾಮಂಗಲದ ಬೆಳ್ಳೂರು ಚೆಕ್ ಪೋಸ್ಟ್ ಮುಖಾಂತರ ಬಂದಿರ್ತಾರೆ. ಆ ದಿವಸವೇ ಅವರ ಗಂಟಲಿನ ದ್ರವವನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ದು. ಅವರೆಲ್ಲರನ್ನೂ ಕೂಡ ನಾವು ಹಾಸ್ಟೆಲ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದು. ಅವರ ಗಂಟಲಿನ ದ್ರವದ ಪರೀಕ್ಷೆ ಫಲಿತಾಂಶ ಈ ದಿವಸ ಬಂದಿರುತ್ತೆ. 62 ಪ್ರಕರಣಗಳು ಪಾಸಿಟಿವ್ ಬಂದಿದ್ದು 1-65 ವರ್ಷದ ವಯಸ್ಕರು ಕೂಡ ಇದರಲ್ಲಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾವು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಿದ್ದೇವೆ. ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದು, ಅವರೆಲ್ಲರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ನಾನು ಕೋರ್ಕೊಳ್ಳೋದೇನೆಂದರೆ, ಪ್ರಕರಣಗಳು ಜಾಸ್ತಿ ಆದಷ್ಟು ಆತಂಕ, ಭಯ, ಗೊಂದಲಗಳು, ತಲ್ಲಣಗಳು ಮೂಡಿ ಬರುತ್ತೆ. ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. ಈ ಕೋವಿಡ್-19 ಪ್ರಕರಣವನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. 350 ಬೆಡ್ ವ್ಯವಸ್ಥೆಯನ್ನು ಏನಿತ್ತು ಅದನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾವೆ ಮತ್ತು ಕ್ವಾರಂಟೈನ್ ಸೆಂಟರ್ಗಳನ್ನು ಪ್ರತಿ ತಾಲೂಕಿನಲ್ಲೂ ಕೂಡ ಹೆಚ್ಚು ಸಂಖ್ಯೆ ಬಂದರೂ ಕೂಡ ಅದನ್ನು ನಿಭಾಯಿಸಬೇಕು ಎಂಬ ಉದ್ದೇಶದಿಂದ ಕ್ವಾರಂಟೈನ್ ಸೆಂಟರ್ಗಳನ್ನು ಕೂಡ ನಾವು ಜಾಸ್ತಿ ಮಾಡ್ಕೊಳ್ತಾ ಇದ್ದಾವೆ. ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದಾವೆ. ನಾನು ಕೋರ್ಕೊಳ್ಳೋದೇನೆಂದರೆ, ಕ್ವಾರಂಟೈನ್ ಮಾಡೋದಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಇವರು ಕ್ವಾರಂಟೈನ್ನಲ್ಲಿ ತಂಗದೆ ಬೇರೆ ಪ್ರದೇಶದಲ್ಲಿ ಅಥವಾ ಗ್ರಾಮಗಳಿಗೇನಾದರೂ ಭೇಟಿ ಕೊಟ್ಟರೆ ಅಲ್ಲಿ ಹೆಚ್ಚು ಸಮಸ್ಯೆ ಉಂಟಾಗಿ ಕೋವಿಡ್ ಹೆಚ್ಚು ಹರಡುವ ಸಾಧ್ಯತೆ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಗುಜರಾತ್ ಆಗಿರ್ಬೋದು ಮತ್ತು ಇತರ ಸೋಂಕಿತ ಪ್ರದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಅನುಮತಿ ಇಲ್ಲದೆ ಬರೋದಕ್ಕೆ ಅವಕಾಶ ಇಲ್ಲ. ಅಂತಹ ವ್ಯಕ್ತಿ ಏನಾದರೂ ಬಂತು ಅಂದರೆ ಗ್ರಾಮದ ಜನರು, ಮುಖಂಡರು ತಕ್ಷಣವೇ ಸ್ಥಳೀಯ ತಹಸೀಲ್ದಾರು ಇಲ್ಲ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮತ್ತು ಈಗ ಲಾಕ್ಡೌನ್ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ತಿರೋದ್ರಿಂದ ಸಾಮಾಜಿಕ ಅಂತರದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಪ್ರಯಾಣವನ್ನು ಮಾಡಬೇಕು ಮತ್ತು ಕೋವಿಡ್ ಬಂದಿದೆ ಅಂತ ಆತಂಕಕ್ಕೆ ಒಳಗಾಗೋದು ಬೇಡ. ಸಮರ್ಥವಾಗಿ ಧೈರ್ಯದಿಂದ ಇರಬೇಕು. ಏಕೆಂದರೆ ಧೈರ್ಯವಾಗಿ ನಾವು ಇದನ್ನು ಎದುರಿಸಿದರೆ ಕೊರೋನಾ ವಿರುದ್ಧ ಹೋರಾಟದಲ್ಲಿ ನಾವು ಜಯಶಾಲಿ ಆಗೋದಕ್ಕೆ ಸಾಧ್ಯ ಇದೆ. ಇದರಲ್ಲಿ ಸಂಪೂರ್ಣ ಸಹಕಾರ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಕೊಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ವಂದನೆಗಳು.